ದಕ್ಷಿಣ ಕಾಶಿ ಶಿವಗಂಗೆ ಹಲವಾರು ಮಠಾಧೀಶರ ತಪಸ್ಸು ಮಾಡಿದ ತಪೋಭೂಮಿ, ಇಲ್ಲಿಗೆ ಭೇಟಿ ನೀಡಿದ್ದು ಸಂತಸವಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಹೇಳಿದ್ದಾರೆ. ದಕ್ಷಿಣ ಕಾಶಿ ಶಿವಗಂಗೆ ಹಲವಾರು ಮಠಾಧೀಶರ ತಪಸ್ಸು ಮಾಡಿದ ತಪೋಭೂಮಿ, ಇಲ್ಲಿಗೆ ಭೇಟಿ ನೀಡಿದ್ದು ಸಂತಸವಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಹೇಳಿದ್ರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕಂಬಾಳು ಮಠ ಹಾಗೂ ಶಿವಗಂಗೆ ಹೊನ್ನಮ್ಮ ಗವಿ ಮಠಕ್ಕೆ ಶುಕ್ರವಾರ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಕಂಬಾಳುವಿನ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಹೊನ್ನಮ್ಮ ಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಬಂಡೆ ಮಠದ ಮಹಾಲಿಂಗ ಸ್ವಾಮೀಜಿ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಕ್ಷಾರಾಮಯ್ಯ, ಯುವಕರು ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಯುವಕರು ಒಗ್ಗಟ್ಟಾಗಿರುತ್ತಾರೆ. ಸ್ಥಳೀಯ ನೆಲಮಂಗಲ ಶಾಸಕರು ಕ್ರಿಯಾಶೀಲವಾಗಿರುವುದು ಸಹಕಾರಿಯಾಗಿದೆ. ಧರ್ಮ ಅಧರ್ಮ ಸತ್ಯಮಿತ್ಯಗಳ ನಡುವೆ ಚುನಾವಣೆ ಇದಾಗಲಿದೆ ಎಂದರು. ಇವತ್ತು ನೆಲಮಂಗಲ ಕ್ಷೇತ್ರದ ನಮ್ಮ ಶಾಸಕರ ಜೊತೆ ಮಠಗಳಿಗೆ ಭೇಟಿ ಮಾಡಿ ಗುರುಗಳ ಆಶೀರ್ವಾದ ಪಡೆದು ಈ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಜನರ ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡುವಂಥ ನಾಯಕರುಗಳಿಗೆ ಇನ್ನೂ ಶಕ್ತಿ ಕೊಡಬೇಕು ಅಂತ ಸ್ವಾಮಿಗಳಿಗೆ ಕೇಳಿಕೊಂಡಿದ್ದೀವಿ. ಅದೇ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು ನಮ್ಮ ಸ್ವಾಮಿಗಳ ಒಂದು ದರ್ಶನ ಮಾಡಿಕೊಂಡು ಜನರಿಗೆ ಒಳ್ಳೆ ಕಾರ್ಯಗಳು ಮಾಡಬೇಕು, ಒಳ್ಳೆ ಕರ್ತವ್ಯಗಳು ಮಾಡಬೇಕು ಅಂತ ಇವತ್ತು ನಾವೇ ಬೇಡ್ಕೊಂಡಿದ್ದೀವಿ. ಮೂರು ಚುನಾವಣೆಗಳಲ್ಲಿ ಜನ ತೀರ್ಮಾನ ಮಾಡಿ ಕೆಲಸಗಾರರಿಗೆ ಮತ್ತು ಸುಳ್ಳು ಹೇಳುವವರಿಗೆ ಒಳ್ಳೆ ಡಿಫ್ರೆನ್ಸ್ ತೋರಿಸ್ತಾರೆ. ಸರ್, ಯುವಕರು ಹೆಚ್ಚಾಗಿ ನಿಮ್ಮ ಜೊತೆ ಇದ್ದಾರೆ, ಎಲ್ಲೊಂದು ಕಡೆ ಹತಾಶನವಾದ ಗಳಗಳನ್ನೇ ಹತ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮತ್ತೆ ಎಮ್ ಟಿ ವಿ ನಾಗರಾಜರು ಅವರೇ ನಗ್ತಾ ಇದ್ದಾರೆ, ಮತ್ತು ಬಸವರಾಜ್ ಅವರು ನಗ್ತಾ ಇದ್ದಾರೆ ಪದ್ಯದಲ್ಲಿ, ಅವ್ರನ್ನ ಕೇಳಿದ್ರೆ ಅದು ಸ್ವಲ್ಪ ಉತ್ತಮ ಅನಿಸುತ್ತೆ ನನಗೆ. ಓಕೆ ಸರ್, ಒಟ್ಟಾರಿಯಾಗಿ ಕೊನೆಯದಾಗಿ ಈ ಮಠಗಳಿಗೆ ಭೇಟಿಗೆ ಕೊಟ್ಟಾಗ ಏನನ್ಸುತ್ತೆ ಸರ್ ನಿಮಗೆ? ಅಷ್ಟೊಂದು ಪಾಸಿಟಿವ್ ಎನರ್ಜಿ ಎಲ್ಲ ಕಡೆಯಿಂದ ಬರುತ್ತದು. 100 ಜನ 1000 ಜನ ಮಕ್ಕಳು ಇಲ್ಲೆಲ್ಲ ಓದಿ ಬೆಳೆದು ಬೇರೆ ಬೇರೆ ಮಠಗಳಲ್ಲಿ ಅವರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಸಮಾಜಕ್ಕೆ ಇಂಥ ಸೇವೆಗಳ ಅವಶ್ಯಕತೆ ಇದೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಇಂಥ ಮಠಗಳಿಗೆ ಇನ್ನೂ ಶಕ್ತಿ ತುಂಬಿ ಇನ್ನೂ ಕೆಲಸ ಮಾಡಿಸ್ಬೇಕು ಅಂತ ಒಂದು ಆಸೆ ಅನಿಸುತ್ತೆ. ನಮ್ಮ ಸ್ಟಾರ್ ಪ್ರಚಾರಕ್ಕೂ ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರು ಹೌದು, ಇವರೇ ನಮ್ಮ ಸ್ಟಾರ್ ಪ್ರಚಾರಕ್ಕಿಲ್ಲಿ ನಾವು ನಮ್ಮ ನೀವುಗಳ ನಮ್ಮ ನಿಮ್ಗೆ ನಿಮ್ಮಲ್ಲಿ ಎಲ್ಲ ಒತ್ತ ದಬ್ಬಾಳಿಕೆ ಬಂದಿರುತ್ತೆ, ಇದು ಮಾಡಿಬಿಡಿ ಅದು ಮಾಡಿದು ಎಲ್ಲ ಚಾನಲ್ಗಳಿದ್ದೀರಿ, ಅಲ್ಲಿ ಪೋಸ್ಟ್ ಮಾಡಿಬಿಡಿ ಅಂತ ನಿಮಗೆ ಬರುತ್ತೆ. ನಿಮಗೆ ಗೊತ್ತು ಫ್ರೀಡಮ್, ಈ ಒಂದು ಡೆಮಾಕ್ರೆಸಿ ಇರೋದು, ಮೀಡಿಯಾ ಫ್ರೀಡಮ್ ಇರೋದು ಬರೀ ಕಾಂಗ್ರೆಸ್ ಪಕ್ಷದಿಂದ. ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರಾದ ರಕ್ಷಾರಾಮಯ್ಯ ಗೆಲುವು ಸಾಧಿಸಲಿದ್ದಾರೆ. ಕಾರ್ಯಕರ್ತರ ಒಗ್ಗಟ್ಟು ಇಡೀ ಕ್ಷೇತ್ರದಲ್ಲಿ ಎದ್ದು ಕಾಣುತ್ತಿದೆ. ವಿಧಾನಸಭೆ ಚುನಾವಣೆಯಂತೆ ಎಲ್ಲಾ ಕಾರ್ಯಕರ್ತರು ಸಂಘಟಿತರಾಗಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಅಧ್ಯಕ್ಷ ವಜ್ರಕಟ್ಟೆಪಾಳ್ಯ ನಾಗರಾಜು, ಅಗಳಕುಪ್ಪೆ ಗೋವಿಂದರಾಜು, ಲಕ್ಕೆನಹಳ್ಳಿ ಹನುಮಂತರಾಜು, ಯೂತ್ ಕಾಂಗ್ರೆಸ್ನ ಕಿರಣ್ ಕುಮಾರ್, ಲೋಕೇಶ್, ಸೋಂಪುರ ತ್ಯಾಮಗೊಂಡ್ಲು ಭಾಗದ ಮುಖಂಡರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ.